ನಮಸ್ತೆ ಎಲ್ಲರಿಗೂ ಸೊ ಬನ್ನಿ ಮೊದಲನೇದು ಎರಡನೇದು ಮೂರನೇದು ಇದೆ ಸೊ ವೆದರ್ ತುಂಬ ಹೀಟ್ ಆಗಿದೆ ಒಂಚೂರು ಕೂಲ್ ಕೂಲ್ ಆಗಿ ರೀಡಿಂಗ್ ಮಾಡೋಣ ಮೊದಲನೇದು ಎರಡನೇದು ಮೂರನೇದು ಮೂರೂ ಬೇಕಾದರೂ ನೋಡಿ ಅಥವಾ ಒಂದೇ ಬೇಕು ಅಂದರೆ ಒಂದನ್ನೇ ನೋಡಿ ನಿಮ್ಮ ವೀಕ್ಲಿ ರೀಡಿಂಗ್ ನಿಮ್ಗೆ ಏನು ಗೈಡೆನ್ಸ್ ಕೊಡುತ್ತೆ ನೋಡೋಣ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಇದು ಆಲ್ರೆಡಿ ಮೂರನೇ ವೀಕ್ಲಿ ರೀಡಿಂಗ್ ನಿನ್ನೆನೇ ಒಂದು ಅಪ್ಲೋಡ್ ಮಾಡಿದ್ದೆ ಅದು ಡಿಲೀಟ್ ಆಗಿದೆ ಬೆಳಿಗ್ಗೆ ಒಂದು ಮಾಡಿದೆ ಅದ್ರಲ್ಲಿ ವಾಯ್ಸೇ ಬಂದಿಲ್ಲ ಸೊ ಮೂರನೇದು ಇದು ಎಲ್ಲ ಚೆಕ್ ಮಾಡಿ ಕರೆಕ್ಟಾಗೇ ಇರುತ್ತೆ ಆದರೂ ಕೂಡ ಡಿಲೀಟ್ ಆಗ್ತಾ ಇದೆ ಗೊತ್ತಿಲ್ಲ ಏನಾಗಿದೆ ಅಂತ ಐ ವಿಲ್ ಚೆಕ್ ಸೊ ಹುಟ್ನಲ್ಲಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಚಾನಲ್ ಮೇಲೆ ಅಂತ ಕೇಳ್ಕೊಳ್ತಾ ರೀಡಿಂಗ್ ಶುರು ಮಾಡೋಣ ಬನ್ನಿ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಏನು ಬರೋದ್ರಲ್ಲಿ ಇದೆ ನಿಮ್ಮ ಈ ವಾರ ಹೇಗಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೂನಿಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ರೀಡಿಂಗು ಡಿಲೀಟ್ ಆಯ್ತು ಮೊದಲನೇದು ಎರಡನೇದು ವಾಯ್ಸ್ ಬಂದಿಲ್ಲ ವಾಯ್ಸ್ ಓವರ್ ಕೊಡುವಷ್ಟರಲ್ಲಿ ಆ ಫೀಲ್ ಆ ಎನರ್ಜಿ ಇರೋದಿಲ್ಲ ಸೀತಾರಾಮ ಇಬ್ಬರು ಬಂದಿದ್ದಾರೆ ಬ್ರಹ್ಮದೇವರು ಇದಾರೆ ದೇವಿ ಇದೆ ಅಗೇನ್ ಚಂದ್ರ ದೇವರು ಇದ್ದಾರೆ ಸೊ ಪಾಪು ಬರುತ್ತೆ ಅನ್ನುವಂಥದ್ದು ಇದೆ ಮಗು ಮಗುವಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಇತ್ತು ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಸಾಧ್ಯ ಆದಷ್ಟು ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ ಸೊ ಎಷ್ಟೇ ವನ್ವಾಸ ಮಾಡಿದ್ರು ಕೂಡ ಯಾರು ಏನೇ ಸಮಸ್ಯೆ ತಂದಿಟ್ಟರು ಕೂಡ ನಿಮ್ಮಿಬ್ಬರನ್ನು ದೂರ ಮಾಡೋದಕ್ಕಾಗೋದಿಲ್ಲ ಸೊ ನಿಮ್ಮೆಲ್ಲ ಪರೀಕ್ಷೆಗಳು ನೀವು ಗೆದ್ದಾಯ್ತು ಸೊ ಇನ್ ಮುಂದೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ರಾಮ ಸೀತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ ರಾಜಕೀಯವಾಗಿ ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಇದ್ದಂತ ಒಂದು ಅಪಾದನೆ ಆಪಾದನೆ ಅಥವಾ ಅವಮಾನ ಏನಿತ್ತು ದ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ ತುಂಬಾ ಚೆನ್ನಾಗಿ ನಿಮ್ಗೆ ಸ್ಥಾನಮಾನ ಗೌರವಗಳು ಸಿಗುತ್ತೆ ಆಂಜನೇಯನ ಆಶೀರ್ವಾದ ಇರೋವರೆಗೂ ಯಾವುದಕ್ಕೂ ಹೆದರಬೇಡಿ ಅನ್ನೋದು ಆಂಜನೇಯನ ಭರವಸೆ ಇದೆ ಇಲ್ಲಿ ಜೊತೆಗೆ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ ಆ ಬದಲಾವಣೆಗಳ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಹೊಸ ತರ ವಿದ್ಯೆ ಬರುತ್ತೆ ಅನ್ನುವಂಥದ್ದು ಇದೆ ಎಲ್ಲರಿಗೂ ಮುಕ್ತಿ ಕೊಡ್ಲಿಕ್ಕೆ ಬೇಗ ಕಲ್ಕಿ ಬರ್ಲಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸಮಸ್ಯೆ ಇದೆ ಸಮಸ್ಯೆಗಳ ನಡುವೆ ಒಂದು ಹೊಸ ಚೈತನ್ಯದಲ್ಲಿ ಹೊಸ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನೀರು ಕಮ್ಮಿ ಆಗಿರೋದ್ರಿಂದ ಬಹು ದೊಡ್ಡ ವಿಷ್ಣುವಿನ ಒಂದು ಅದೇ ಏನ್ ಹೇಳ್ತಾರೆ ಒಂದು ದಕ್ಷಿಣ ಮೂರ್ತಿಯ ವಿಗ್ರಹ ಮತ್ತೆ ಇನ್ನೊಂದು ಆ ಹೇಗೆ ಹೇಳೋದು ಅದೇ ಶ್ರೀರಂಗಪಟ್ಟಣದಲ್ಲಿ ಸ್ವಾಮಿ ಮಲ್ಗಿರ್ತಾರಲ್ಲ ಶ್ರೀರಂಗನಾಥ ಸ್ವಾಮಿ ಸೊ ಆ ಥರದ್ದು ಒಂದು ದೊಡ್ಡ ಸುತ್ತ ವಿಗ್ರಹ ನೀರಿನಿಂದ ಮೇಲೆ ಬಂದು ಕಾಣುತ್ತೆ ಅಥವಾ ತೇಲುತ್ತೆ ಈ ಥರದೇನೋ ಸಮ್ಥಿಂಗ್ ಎನರ್ಜಿ ಇಲ್ಲಿ ಇದೆ ಆ ಥರದೇನೋ ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಸೊ ಸಾಂಬ ಸದಾ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಹಾಗಾಗಿ ನೀವು ಹೆಚ್ಚು ಎದುರುಕೊಳಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಸೊ ಒಂದಿಷ್ಟು ದೇವ್ರು ಏನು ಮಾಡ್ತಿದ್ದಾರೆ ನನ್ನ ಸಮಸ್ಯೆಗಳಿಗೆ ಒಂದು ಬದಲಾವಣೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸರಿಯಾದ ಸಮಯಕ್ಕೋಸ್ಕರ ಸೊ ಒಬ್ಬ ವ್ಯಕ್ತಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಆ ವ್ಯಕ್ತಿ ಬಂದಿದ ತಕ್ಷಣ ಇಡೀ ಭೂಮಂಡಲನೇ ಚೈತನ್ಯಕ್ಕೆ ಸಿಗುತ್ತೆ ಎಲ್ಲರಿಗೂ ಚೈತನ್ಯ ಬರುತ್ತೆ ಸದ್ಯಕ್ಕೆ ಸ್ಟಕ್ ಎನರ್ಜಿ ಫ್ಯೂಸ್ ಎನರ್ಜಿ ಇಲ್ಲಿ ಪ್ರಕೃತಿ ಇದೆ ಅನ್ನೋ ಕೂಡ ಇದೆ ನನಗೆ ಗೊತ್ತಿಲ್ಲ ಯಾರಿಗೆ ಹೀಗೆ ಬರ್ತಾ ಇದೆ ಅಂತ ಬಟ್ ಬಸವಣ್ಣನವರ ವಚನಗಳನ್ನ ಯಾರೋ ತಪ್ಪು ತಪ್ಪಾಗಿ ಮಾಡ್ತಾ ಇದ್ದಾರೆ ಇದನ್ನ ಮಾಡಬೇಡಿ ಅಪಪ್ರಚಾರನ ಮಾಡಬೇಡಿ ದೈವ ನಿಂದನೆ ಗುರು ನಿಂದನೆ ತುಂಬಾ ದೊಡ್ಡ ಶಾಪ ಅದು ಅದರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಹಂಪಿ ವಿರೂಪಾಕ್ಷರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕುತೂಹಲಕಾರಿ ಬದಲಾವಣೆಗಳು ಬರುತ್ತೆ ಅಥವಾ ಹಂಪಿ ಒಳಗೆ ಹಂಪೆ ಹಂಪಿಯೊಳಗೆ ಮುಂದಿನ ಮಳೆಗಾಲ ಮತ್ತು ಚಳಿಗಾಲದ ನಡುವೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಕುತೂಹಲಕಾರಿ ಸೌಂಡ್ ಬದಲಾವಣೆ ಬರುತ್ತೆ ಅಲ್ಲಿ ಅನ್ನುವಂಥದ್ದು ಇದೆ ಯಾವ ರೀತಿ ಅನ್ನೋದಕ್ಕೆ ಪ್ರಕೃತಿ ಆ ಸಮಯಕ್ಕೆ ಉತ್ತರ ಕೊಡುತ್ತೆ ಯಾರಿಗೋ ಕುತೂಹಲ ಇರೋದ್ರಿಂದ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಇದೆ ಗುರುವಿನ ತಿರಸ್ಕಾರ ಮಾಡಿದ್ರೆ ಅಥವಾ ಗುರುವಿನ ಗುರುವಿಗೆ ಅವಮಾನ ಮಾಡಬೇಡಿ ಈ ಮಾತನ್ನು ಹೇಳಬಲ್ಲೆ ಸೊ ಗುರು ಧ್ಯಾನದಿಂದ ಎದೊಳೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಕೆಲವರೆಲ್ಲ ಸೊ ಅವರು ಹೊರ ಮೇಲೆ ಇನ್ನ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದಿದೆ ಯಾರೋ ಹೆಚ್ಚು ಆಧ್ಯಾತ್ಮಿಕ ಪ್ರಶ್ನೆಗಳನ್ನ ಇಟ್ಕೊಂಡು ರೀಡಿಂಗ್ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ವೇಟ್ ಮಾಡಿ ಅನ್ನೋ ಅಂಥದ್ದಷ್ಟೇ ನಿಮ್ಮ ಪ್ರಶ್ನೆ ಉತ್ತರ ಇದೆ ಇಲ್ಲಿ ಜೊತೆಗೆ ವೃಂದಾದೇವಿ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಒಳ್ಳೆ ಹೆಣ್ಮಗಳು ನಿಮಗೆ ಮದುವೆಗೆ ಸಿಗ್ತಾಳೆ ಮದುವೆ ಆಗ್ತೀರಾ ಅನ್ನೋಂಥದ್ದು ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ತುಳಸಿ ಗಿಡದ ಪೂಜೆ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಜೊತೆಗೆ ತುಂಬ ತುಂಬಾ ಕೂಲ್ ಆಗಿರುವಂತ ಪೊಸರ್ ನಿಮ್ಮ ಲೈಫಿಗೆ ಎಂಟ್ರಾಗ್ತಾರೆ ಬರ್ತಾರೆ ಅನ್ನುವಂಥದ್ದು ಇದೆ ತುಂಬಾ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ ತಾಯಿಯ ಆರೋಗ್ಯದ ಕಡೆ ಗಮನನ ಕೊಡಿ ಬ್ಲಡ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆನೆಲ್ಲ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬಾನೇ ಒಂದ್ ರೀತಿ ಅಹ್ ಹೇಗ್ ಹೇಳೋದು ಅಂತ ಗೊತ್ತಿಲ್ಲ ಸೊ ಒಂದ್ ಸ್ವಲ್ಪ wait ಮಾಡಿ ಅನ್ನೋ ಎಲ್ಲದಕ್ಕೂ ಉತ್ತರ ಸಿಗತ್ತೆ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ವೆಯ್ಟ್ ಮಾಡಿ ಅನ್ನೋಂಥದ್ದು ಇದೆ ಸದ್ಯಕ್ಕೆ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ ಈ ರಿಲೇಶನ್ಶಿಪ್ ಎಂಡ್ ಆಯ್ತು ಅನ್ಕೊಂಡಿದ್ದಂತ ವ್ಯಕ್ತಿ ನಿಮ್ ಜೀವನಕ್ಕೆ ವಾಪಸ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಪ್ರೇಮಿ ನಿಮ್ಗೆ ವಾಪಸ್ ಬರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾರೆ ಆ ಥರದ್ದು ಒಂದಿದೆ ಬಟ್ ನಿಮ್ಮ ಎಕ್ಸ್ ವಾಪಸ್ ಬಂದೇ ಬರ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಅನ್ನುವಂಥದ್ದು ಇದೆ ಯಾವುದೇ ರೀತಿ ಅನುಮಾನ ಪಡಬೇಡಿ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅಂತ ಇದೆ ತುಂಬಾ ಕಾಯ್ತಾ ಇದ್ದೀನಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸದ್ಯಕ್ಕೆ ಈಗ ಆ ವಿಚಾರವಾಗಿ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಲೇಬೇಕಾದಂತ ಅಗತ್ಯ ಇದೆ ಪಿತೃ ದೋಷದಿಂದ ಮುಕ್ತಿ ಪಡಿಬೇಕಾಗಿದೆ ಒಂಚೂರು ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡಿ ಇದರಿಂದ ನಿಮಗೆ ಈ ವಾರ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಆಗ್ಲೇ ಹೇಳ್ದಂಗೆ ವೇಟ್ ಆ್ಯಂಡ್ ವಾಚ್ ಎನರ್ಜಿ ಇಲ್ಲಿ ಇದೆ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸಾಕಷ್ಟು ಒಂಟಿತನ ಕಾಡ್ತಾ ಇದೆ ಇದೆಲ್ಲವೂ ಏಪ್ರಿಲ್ ಕಳೆದ ಮೇಲೆ ಬದಲಾಗತ್ತೆ ಏಪ್ರಿಲ್ ಕಳೆಯೋವರೆಗೂ ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದು ಇದೆ ಸೊ ಏಪ್ರಿಲ್ ಕಳೆಯೋವರೆಗೂ ನೀವು ತಾಳ್ಮೆಯಿಂದ ಇದ್ದಿದೆ ಆದರೆ ಇನ್ನು ಹೆಚ್ಚಿನ ಬದಲಾವಣೆನ ನೋಡ್ತೀರಾ ಇಲ್ಲಿ ಒಂದು ಡಿವೈನ್ ಟೈಮಿಂಗ್ ಬರಬೇಕು ಆ ಡಿವೈನ್ ಟೈಮಿಂಗ್ ಬರೋವರೆಗೂ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸ್ಟಕ್ಕಲ್ಲೇ ಇರುತ್ತೆ ನಿಮಗೆ ಖುಷಿ ಕೊಡೋ ಹಾಗೆ ಏನನ್ನು ನೀವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಈ ವಾರ ಪೂರ್ತಿ ಯಾವುದೇ ಪ್ರಮುಖವಾದ ನಿರ್ಧಾರನ ತಗೊಳಕ್ಕೆ ಹೋಗ್ಬೇಡಿ ಅನ್ನೋ ಅಂಥದ್ದು ಇದೆ ಸೊ ಈ ಪ್ರಶ್ನೆ ಈ ಉತ್ತರ ಅಂತ ಅಲ್ಲ ಈ ವ್ಯಕ್ತಿನೇ ನಿಮ್ ಜೀವನಕ್ಕೆ ಬರಬೇಕು ಅಂತ ನಿರ್ಧಾರ ಆಗಿರೋದ್ರಿಂದ ಈ ವ್ಯಕ್ತಿನೇ ಬರ್ತಾರೆ ಸೊ ಆ ವ್ಯಕ್ತಿ ಜೊತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ರೀಟ್ರೀಟ್ ಇದೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಅಟ್ರಾಕ್ಷನ್ ಬರೋದ್ರಲ್ಲಿ ಇದೆ ಎಲ್ಲರಿಂದ ದೂರ ಆಗಿ ಒಂಚೂರು ನೀವಿಬ್ರು ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಇದೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ನ್ಯೂ ಲವ್ ಬರುವಂತ ಸಾಧ್ಯತೆ ಇದೆ ಬಹಳಷ್ಟು ಜನಕ್ಕೆ ಹೊಸ ಪ್ರೀತಿ ಬರುತ್ತೆ ಬಹಳಷ್ಟು ಜನಕ್ಕೆ ಎಕ್ಸ್ ಬರ್ತಾರೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನಕ್ಕೆ ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ ಮೂರು ರೀತಿಯ ಎನರ್ಜಿ ಇಲ್ಲಿ ಇದೆ ಅನ್ಲೈಕ್ಲಿ ಇದೆ ಈ ವಾರ ನೀವು ಅನ್ಕೊಂಡಿದಿಂತ ಬೇರೆ ರೀತಿಯಲ್ಲಿ ಹೋಗುತ್ತೆ ಎಸ್ ಎಸ್ ಇದೆ ಇಲ್ಲಿ ಚೂಸ್ ನ್ಯೂ ಡೈರೆಕ್ಷನ್ ಇದೆ ನೋ ಇದೆ ವೆಯ್ಟ್ ಇದೆ ಅಬುಡೆನ್ಸ್ ಇದೆ ಹಾಗೆ ಇಂಟ್ರೆಸ್ಟ್ ಇದೆ ಪ್ರಯತ್ನ ನಿಲ್ಲಿಸಬೇಡಿ ಇಲ್ಲಿ ಎಸ್ಸು ನೋ ಮೂರು ಇದೆ ಸೊ ಹಾಗಾಗಿ ಕೆಲವಕ್ಕೆ ಎಸ್ಸು ಕೆಲವಕ್ಕೆ ನೋ ಕೆಲವಕ್ಕೆ ವೆಯ್ಟ್ ಇದೆ ದುಡ್ಡು ಬರುತ್ತೆ ಬೇರೆ ರೀತಿಲಿ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದ್ದು ಇದೆ ಸೊ ಸ್ವಲ್ಪ ಚಾನ್ಸ್ ನೋಡೋಣ ಬನ್ನಿ ರಾಶಿಗಳು ಹಾಕಿ ಎಂದಿದ್ರಿ ರಾಶಿಗಳನ್ನ ನೋಡೋಣ ಒಂದು ಐದು ನಾಲ್ಕು ಮೂರು ನಂಬರ್ ಇಂಪಾರ್ಟೆಂಟು ಕರ್ಕಾಟಕ ಕನ್ಯಾ ಮೇಷ ಸಿಂಹ ಮತ್ತು ಧನಸ್ಸು ರಾಶಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಕೆಲವರಿಗೆ ತುಲಾ ರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಫ್ಯಾಮಿಲಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಲಕ್ಕಿ ಕೀ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ ಯಾರೋ ಕೀ ಕಳ್ಕೊಂಡು ಬೀಗ ಹೊಡಿತೀರಾ ಹೊಡಿಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಕನ್ಸೆಲ್ಲ ನನ್ಸಾಗತ್ತೆ ಈ ಹಿಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಇಲ್ಲಿ ಎರಡು ಹಾರ್ಟ್ ಬಂದಿದೆ ವಾ ಖಂಡಿತ ಸೋಲ್ ಮೇ ಟ್ವಿನ್ಫ್ಲೇಮ್ ಎನರ್ಜಿ ಇದೆ ಎಲ್ಲ ಯಶಸ್ಸು ನಿಮಗೆ ಸಿಗತ್ತೆ ಬದಲಾವಣೆ ಬರ್ತಾ ಇದೆ ಫೈನಾನ್ಷಿಯಲ್ ಸಕ್ಸಸ್ ಇದೆ ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು ಸೊ ರಂಜಾನ್ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀರಾ ಜೊತೆಗೆ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಎಂಗೇಜ್ಮೆಂಟಿಗೆ ಡೈಮಂಡ್ ರಿಂಗ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಕ್ರಾಸ್ ಪ್ರೊಟೆಕ್ಷನ್ ಕೂಡ ನಿಮಗೆ ಇಲ್ಲಿ ಇದೆ ಸೊ ಹಾಗಾಗಿ ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನ ಉಡುಗೊರೆಯಾಗಿ ಪಡೆಯುವಂತ ಸಾಧ್ಯತೆ ಇದೆ ಟೈರ್ ಪಂಚರ್ ಆಗಬಹುದು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಇನ್ನ ಹೆಚ್ಚು ಪ್ರಯತ್ನನ ಮಾಡಿ ಅನ್ನುವಂಥದ್ದು ಇದೆ ಟೆರರಿಸಂ ಆಕ್ಟಿವ್ ಅಲ್ಲಿ ಇದೆ ಸ್ವಲ್ಪ ಹುಷಾರಾಗಿ ಪ್ರೊಟೆಕ್ಷನ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನೆಕ್ಸ್ಟ್ ರೈಲ್ ಬಗ್ಗೆ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ರೈಲ್ವೆ ಜಾಡನ್ನ ಹಿಡೀರಿ ಅನ್ನುವಂಥದ್ದು ಕೂಡ ಇದೆ ತಮಿಳುನಾಡು ಅಂತ ಕೂಡ ಕೇಳಿಸ್ತಾ ಇದೆ ಓಕೆ ಎನ್ ಐ ಎನ್ ಐಗೆ ಸಂಬಂಧಪಟ್ಟಂಗೆ ಏನೋ ಸಮಥಿಂಗ್ ಮಾಹಿತಿ ಇದೆ ಇಲ್ಲಿ ಸೋ ಎಂ ವಿ ಎಕ್ಸ್ ಎಸ್ ಡಬ್ಲ್ಯೂ ಸಿ ಓಚ್ ಟಿ ಬಿ ಯು ಟಿ ಆರ್ ವೈ ಆರ್ ಎಲ್ ಜೆ ಆರ್ ಟಿ ಎನ್ ಐ ಎ ಇದೆ ಸೊ ಸ್ವಲ್ಪ ಹುಷಾರಾಗಿರಿ ಇಂಡಿಯಾಗೆ ಸಂಬಂಧಪಟ್ಟಂಗೆ ಹೈವೇ ಟ್ರೈನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ದುಷ್ಕೃತ್ಯಗಳು ಮಾಡುವಂಥ ಹುನ್ನಾರ ನಡೀತಾ ಇದೆ ಎಚ್ಚರಿಕೆ ಆರ್ ವೈ ಸಿ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ನಂಗೆ ನಗ್ತಾ ನಮಸ್ತೆ ಎರಡನೇದು ಯಾರ ಆಯ್ಕೆ ಮಾಡಿದೀರಾ ಸೊ ಬನ್ನಿ ನೋಡೋಣ ನಿಮ್ಮ ವಾರದ ರೀಡಿಂಗ್ ನಿಮ್ಗೇನು ಹೇಳುತ್ತೆ ಅನ್ನೋ ಅಂಥದ್ದು ಸೊ ಗರುಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಜೊತೆಗೆ ಭೂಮಿ ತಾಯಿಯ ಆಶೀರ್ವಾದ ಕೂಡ ಇದೆ ಸೊ ಸೀತಾ ಮಾತೆ ಇದ್ದಾರೆ ಸೊ ಆಂಜನೇಯ ಇದ್ದಾರೆ ಸೊ ನಿಮ್ಮ ಸಮಸ್ಯೆನೆಲ್ಲ ಬಗೆಹರಿಸೋದಕ್ಕೆ ನಿಮ್ಮ ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಜೊತೆ ಇದ್ದು ನಿಮಗೆ ಯಶಸ್ಸನ್ನು ತರೋದಕ್ಕೆ ಆಂಜನೇಯ ಯಾವಾಗಲೂ ಪ್ರಯತ್ನ ಪಡ್ತಾನೆ ಇರ್ತಾರೆ ಸೊ ಹಾಗಾಗಿ ಆಂಜನೇಯ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನ ತರ್ತಾರೆ ಅನ್ನುವಂಥದ್ದು ಇದೆ ಆಂಜನೇಯನ ನಾಮ ಜಪ ಮಾಡಿ ಪೂಜೆ ಮಾಡಿ ಇದರಿಂದ ನಿಮಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಟರಾಜ ಬಂದಿದ್ದಾರೆ ಸೊ ವಿದ್ಯೆಯಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನೃತ್ಯಕ್ಕೆ ಸಂಬಂಧಪಟ್ಟಂಗೆ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಹರಿದಿರ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ಹೆಚ್ಚಿನ ಅನುಕೂಲ ಆಗೋದಕ್ಕೆ ಗಣೇಶನ ಆಶೀರ್ವಾದ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಜೊತೆಗೆ ಒಂಚೂರು ಆರೋಗ್ಯದಲ್ಲಿ ಏರುಪೇರು ಇದ್ರೆ ಸುದರ್ಶನ ಅಥವಾ ಮೃತ್ಯುಂಜಯ ಹವಾಮಾನ ಮಾಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ವಿಷ ಸರ್ಪ ವಿಷ ಜಂತುಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ ಸುಬ್ರಹ್ಮಣ್ಯನ ಆಶೀರ್ವಾದ ಗಣೇಶನ ಆಶೀರ್ವಾದ ಆಂಜನೇಯನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಏನೋ ಒಂದು ತುಂಬಾ ಕಠಿಣವಾದ ಸಮಯ ಅಥವಾ ಪರಿಸ್ಥಿತಿ ಏನಿತ್ತು ಅದನ್ನ ದೂರ ಮಾಡಿ ನಿಮ್ ಜೀವನಕ್ಕೆ ಒಂದು ಪಾಸಿಟಿವ್ ವೈಬ್ನ ತರ್ತಾರೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ನಿಮ್ಮ ಬ್ರದರ್ ಕಡೆಯಿಂದ ಒಂದು ವಿಶೇಷವಾದಂತ ಉಡುಗೊರೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಜೈ ಜೈ ರಾಮ ಸೀತಾರಾಮ ಎಲ್ಲೋ ಒಂದ್ ಕಡೆ ನಿಮ್ ಪ್ರಯತ್ನ ಸಾಲ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಂಜನೇಯ ಒಂದ್ಸತಿ ಮಾಡಿ ಸೋಲ್ ಒಪ್ಕೊಂಡ್ಬಿಟ್ರಿ ಪದೇ ಪದೇ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ ಮರಳಿ ಯತ್ನವ ಮಾಡು ಅನ್ನುವಂಥ ರೀತಿಲಿ ಇದೆ ತುಂಬಾನೇ ಬೇಗ ಸೋಲಪ್ಕೊಂಡ್ರೆ ಸೊ ಶತ್ರುಗಳ ಮುಂದೆ ಯಾಕೆ ಸೋಲಪ್ಪಕೊಳ್ತೀರಾ ಇನ್ನೊಂದಷ್ಟು ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ಸಮಸ್ಯೆ ಸಡನ್ ಚೇಂಜ್ ಏನೋ ಬರುವಂಥದ್ದು ಇದೆ ಈ ವಾರ ಯಾರೋ ಒಬ್ರು ತುಂಬಾ ಪ್ರಮುಖವಾದ ವ್ಯಕ್ತಿನ ಸಡನ್ ಆಗಿ ನಾವು ಕಳ್ಕೊಂಡ್ವಿ ಸಡನ್ ಆಗಿ ಒಂದು ಶಾಕಿಂಗ್ ತರ ಯಾರನ್ನ ಕಳ್ಕೊಂಡ್ವಿ ಅನ್ನುವಂಥ ನ್ಯೂಸ್ ಕೇಳಿಸುತ್ತೆ ಅನ್ನುವಂಥದ್ದು ಇಲ್ಲಿ ಏನ್ ಹೇಳೋದು ಈ ವಾರ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಚೆನ್ನಾಗಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ ದ ಎಂಡ್ ಸಾರಿ ತುಂಬಾ ಬಿಟ್ಲಿಕ್ಕೆ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ ಒಂದು ಕ್ಲಾರಿಟಿ ಬೇಕಾಗಿದೆ ಒಂದು ಸತ್ಯ ತಿಳಿಬೇಕಾಗಿದೆ ಆ ಸತ್ಯ ಕೂಡ ನಿಮ್ಗೆ ತಿಳಿಯುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಸತ್ಯ ಸುಳ್ಳುಗಳ ನಡುವೆ ನಿಮ್ ಬಿಸ್ನೆಸ್ ಏನಾಗಿದೆ ಹೇಗೆ ಇದನ್ನ ಒಪ್ಕೊಳ್ಳೋದು ಅಂದ್ರೆ ನಿಮ್ಗೆ ಒಂದು ಮಾರ್ಗದರ್ಶನ ನಿಮ್ಮ ದೇವತೆಗಳು ಕೂಡ ಕೊಡ್ತಾರೆ ಸದ್ಯಕ್ಕೆ ಆಪರೇಷನ್ಗೆ ಹೋಗ್ಬೇಡಿ ಒಂದು ಇನ್ನೊಂದು ಸೆಕೆಂಡ್ ಚಾನ್ಸ್ ತಗೊಂಡ್ ನೋಡಿ ಇನ್ನೊಂದು ಬೇರೆ ಕಡೆ ಎಲ್ಲಾದ್ರೂ ಚೆಕ್ ಮಾಡಿಸಿ ನೋಡಿ ಅನ್ನೋ ಇದೆ ನಿಮ್ಮ ಮೆಂಟಲ್ ಟೆನ್ಷನ್ ಇಂದ ಹೊರಗ್ ಬರ್ತೀರಾ ಅನ್ನೋಂಥದ್ದು ಇದೆ ಮನೆ ದೇವರ ಆಶೀರ್ವಾದ ಸಿಗುತ್ತೆ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮ್ಮ ಮಧ್ಯೆ ಮಧ್ಯೆ ಇದ್ರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯೋ ಹಾಗೆ ಬಗೆಹರಿಸು ಅಂತ ಕೇಳ್ಕೊಂಡು ಯಾರಿಗಾದರೂ ಕೂತು ಮಾತಾಡಿಸಿ ಅಥವಾ ಸಲಹೆನ ಪಡ್ಕೊಳ್ಳಿ ಅಥವಾ ಯಾರಿಂದಾದರೂ ಬುದ್ಧಿವಾದನ ಕೇಳಿಸ್ಕೊಳ್ಳಿ ಇಬ್ರು ಇದರಿಂದ ಹೆಚ್ಚು ಒಳಿತಾಗತ್ತೆ ಅಥವಾ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದು ದ ಎಂಪ್ರೆಸ್ ಕಾರ್ಡ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಶುಕ್ರ ದಶೆಯನ್ನ ತಗೊಂಡ್ಬರ್ತಾ ಇದೆ ಒಳ್ಳೆ ಪಾಪು ಬರುತ್ತೆ ಒಳ್ಳೆ ಬಿಸ್ನೆಸ್ ಆಗತ್ತೆ ಒಳ್ಳೆ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿದೆ ಫ್ಯಾಬ್ರಿಕ್ ಇಂಡಸ್ಟ್ರಿ ಚೆನ್ನಾಗಿದೆ ಕಲ್ಲಂಗಡಿ ಹಣ್ಣು ಮತ್ತೆ ಸ್ಟ್ರಾಬೆರಿ ಹಣ್ಣುಗಳಿಗೆ ಸಂಬಂಧಪಟ್ಟಂಗೆ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೇವೆ ಫ್ಯಾಬ್ರಿಕ್ ಬಿಸ್ನೆಸ್ ಚೆನ್ನಾಗಿದೆ ನಿಮ್ಮ ಬೆಳೆಗಳು ಕೂಡ ಚೆನ್ನಾಗಿದೆ ಭತ್ತ ತೆನೆ ಮೆಕ್ಕೆಜೋಳ ಜೋಳ ಆ ಥರದ್ದೇನೋ ಕೇಳಿಸ್ತಾ ಇದೆ ಇಲ್ಲಿ ಸೊ ಮ್ಯಾಟ್ರಸ್ ಬಿಸ್ನೆಸ್ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ ತಾಯಿಯ ಆಶೀರ್ವಾದ ಇದೆ ಮನೆ ದೇವರ ಆಶೀರ್ವಾದ ಇದೆ ನಿಮ್ಮ ತಾಯಿಗೂ ಕೂಡ ಆಶೀರ್ವಾದನ ಕೊಡು ಅಂತ ಕೇಳಿ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಫ್ಯಾಮಿಲಿ ಲೈಫ್ ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಇದೆ ಇಲ್ಲಿ ಸೊ ಫ್ಯಾಮಿಲಿ ಲೈಫ್ ಲವ್ ಲೈಫ್ ಎಲ್ಲ ನಿಮಗೆ ತುಂಬ ಒಂದು ಬೆನಿಫಿಷಿಯಲ್ ತುಂಬ ಚೆನ್ನಾಗಿದೆ ನಿಮಗೆ ಈ ವಾರ ಎಲ್ಲ ರೀತಿಯಲ್ಲೂ ಒಂದು ರೀತಿ ಸಕ್ಸಸ್ ಇದೆ ಅನ್ನೋವಂಥದ್ದು ಇದೆ ದುಡ್ಡು ಬರ್ತಾ ಇದೆ ಮ್ಯಾರೇಜ್ ಆಗ್ತಾ ಇದೆ ಟೀಚರ್ಗೆ ಕನ್ಫರ್ಮೇಷನ್ ಲೆಟರ್ ಬರೋದ್ರಲ್ಲಿ ಇದೆ ಗೌರ್ಮೆಂಟ್ ಜಾಬಿಗೆ ವೆಯ್ಟ್ ಮಾಡ್ತಾ ಇದ್ದರೆ ಗೌರ್ಮೆಂಟ್ ಜಾಬ್ ಕೂಡ ಆಗುವಂಥ ಸಾಧ್ಯತೆ ಇದೆ ಏನೇ ಮಾಡೋಕ್ಕಿಂತ ಮುಂಚೆ ರೀಕನ್ಸಿಡರ್ ಇನ್ನೊಮ್ಮೆ ಯೋಚನೆ ಮಾಡಿ ಮಾಡಿ ಯು ಆರ್ ರೆಡಿ ಅಂತ ಇದೆ ನೋ ಅಂತ ಇದೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಆಸ್ಕ್ ಏಂಜಲ್ ಏಂಜಲ್ ನ ಕೇಳಿ ಅನ್ನುವಂಥದ್ದು ಇದೆ ಒಂದು ಕಾರ್ಡ್ ಕೇಳೋಣ ಏಂಜಲ್ ಏನು ಹೇಳ್ತಾರೆ ಅಂತ ಏಂಜಲ್ ಎಸ್ ಅಂತ ಹೇಳ್ತಿದ್ದಾರೆ ಎಸ್ನು ಇದೆ ನೋನು ಇದೆ ಇಯರ್ ಫ್ರಮ್ ನೋ ಅಂತ ಇದೆ ಇನ್ನೊಂದು ವರ್ಷ ಆಗಬಹುದು ಮೇ ಬಿ ಕಾಲಿಂಗ್ ಯುವರ್ ಸೋಲ್ ಮೇಟ್ ಅಂತ ಇದೆ ಅನ್ರಿಕ್ವೈರ್ಡ್ ಲವ್ ಇದೆ ಸೊ ಫ್ರೀ ಯುವರ್ ಸೆಲ್ಫ್ ಅಂತ ಇದೆ ಒಂದು ರೀತಿಯ ಬಂಧನದಲ್ಲಿ ನೀವು ಇದ್ದೀರಾ ಅಂತ ಅನ್ಸುತ್ತೆ ಒಂಚೂರು ನೀವು ನಿಮ್ಮ ಸೋಲ್ಮೇಟನ್ನು ಕಾಲ್ ಮಾಡಿದ್ರೆ ಅಥವಾ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ನನಗೆ ಅಂತ ಯಾರನ್ನ ಸೃಷ್ಟಿ ಮಾಡಿದ್ಯೋ ಅವರನ್ನು ಕಳಿಸ್ಕೊಡಪ್ಪ ಬೇಗ ಭಗವಂತ ಅಂತ ಕೇಳಿದ್ರೆ ನಿಮಗೆ ಇನ್ನೂ ಹೆಚ್ಚು ಅನುಕೂಲ ಆಗಿ ಆದಷ್ಟು ಬೇಗ ಅವ್ರು ಬಂದು ನಿಮಗೆ ಮದುವೆ ಆಗುವಂಥ ಸಾಧ್ಯತೆ ಇದೆ ಅನ್ರಿಕ್ವೈರ್ಡ್ ಲವ್ ಇದೆ ಸೊ ಫ್ಯಾಮಿಲಿ ಇಶ್ಯೂಸ್ ಇದೆ ಹಾಗಾಗಿ ಇದು ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಿಮ್ಮ ಲವ್ ಸ್ಟೋರಿಗೆ ಹೋಗ್ತಾ ಇಲ್ಲ ಸೊ ಹಾಗಾಗಿ ನಿಮಗೆ ಸರಿ ಅನ್ನಿಸೋದನ್ನು ಮಾಡಿ ಇದು ಜಸ್ಟ್ ಅಟ್ರಾಕ್ಷನ್ ಕೂಡ ಕೆಲವ್ರಿಗೆ ಇದೆ ಕೆಲವ್ರಿಗೆ ಫ್ಯಾಮಿಲಿ ಒಪ್ಕೊಳ್ಳೋದಿಲ್ಲ ಫ್ಯಾಮಿಲಿ ಸಮಸ್ಯೆಗಳಿದೆ ಇದೆರಡೂ ಹೇಗೆ ಬಗೆಹರಿಸ್ಕೊಳ್ತೀರಾ ಅಥವಾ ಹೇಗೆ ಸರಿಪಡಿಸ್ಕೊಳ್ತೀರಾ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಬನ್ನಿ ಸ್ವಲ್ಪ ಲೆಟರ್ಸ್ನೂ ವಿರ್ಗೋಸ್ ಎಜಿಟೇರಿಯಸ್ ಲೀಬ್ರಾ ಅಕ್ವೇರಿಯಸ್ ಲಿಯೋ ಇಂಪಾರ್ಟೆಂಟ್ ಇರಬಹುದು ಸೊ ಧನಸು ರಾಶಿ ತುಲಾ ರಾಶಿ ಸಿಂಹ ರಾಶಿ ಮೇಷ ಕನ್ಯಾ ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಇದೆ ಸೊ ಚಂದ್ರ ಅಗೇನ್ ಇಲ್ಲಿರೋದ್ರಿಂದ ಸೊ ಒಂಚೂರು ಮನಸ್ಥಿತಿ ಕಡೆ ಸ್ವಲ್ಪ ಗಮನಾನ ಕೊಡಿ ಎಂಟು ನಾಲ್ಕು ಹನ್ನೆರಡು ಒಂದು ಮೂರು ನಂಬರ್ ಇಂಪಾರ್ಟೆಂಟ್ ಇದೆ ಸೊ ಡೆವಿಲ್ ಎನರ್ಜಿ ಇದೆ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಮೆಡಿಟೇಷನ್ ಚೆನ್ನಾಗಿ ಮಾಡಿ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಸೊ ಕ್ರಾಸ್ ಇದೆ ದೊಡ್ಡ ಮಟ್ಟದಲ್ಲಿ ರಕ್ಷಣೆ ಇದೆ ನಿಮಗೆ ಯಾವುದೋ ಒಂದು ವಿನ್ನಿಂಗ್ ಮೂಮೆಂಟ್ ನೋಡ್ತೀರಾ ಏನೋ ಒಂದು ಟ್ರೋಫಿ ಗೆಲ್ತೀರಾ ಅನ್ನುವಂಥದ್ದು ಇದೆ ಸೊ ಪ್ರಿನ್ಸಸ್ ಪ್ರಿನ್ಸಸ್ ಅಂತ ಇದೆ ಸೊ ಎಸ್ ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ ಪಾಪು ಬರುತ್ತೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಬರುತ್ತೆ ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ವಾ ಬಿಗ್ ಫ್ಯಾಟ್ ವೆಡ್ಡಿಂಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ರಿಲೇಷನ್ಶಿಪ್ ಗ್ರೋತ್ ಫ್ಯಾಮಿಲಿ ಗ್ರೋತ್ ಫೈನಾನ್ಷಿಯಲ್ ಗ್ರೋತ್ ಎಲ್ಲವೂ ಇದೆ ಸೊ ಎಸ್ ಸೋಲ್ ಎನರ್ಜಿ ಇದೆ ಎರಡು ದೊಡ್ಡ ಫ್ಯಾಮಿಲೀಸ್ ಒಂದಾಗತ್ತೆ ನಿಮ್ಮ ಫ್ಯಾಮಿಲಿ ಪ್ಯೂಚರ್ ಕಂಪ್ಲೀಟ್ ಆಗತ್ತೆ ಅನ್ನುವಂಥದ್ದು ಇದೆ ಅದೃಷ್ಟದ ಕೀ ನಿಮ್ಗೆ ಸಿಕ್ಕಿದೆ ಅಂತ ಇದೆ ಸಾರಿ ನೀವ್ ಅನ್ಕೊಂಡಿದ್ಕಿಂತ ಹೆಚ್ಚಿನ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾವ ವಿಚಾರದಲ್ಲಿ ನೀವು ಸಾಧನೆ ಮಾಡ್ಬೇಕು ಅನ್ಕೊಂಡಿದೀರೋ

ವಿಜೆ ಎಸ್ ಎಮ್ ಯಾರ್ದೋ ಕಾಲ್ ಕೂಡ ಬರಬಹುದು ನಿಮ್ಮದು ಎಸ್ ಎಸ್ ಐ ಡಬ್ಲ್ಯೂ ಟಿ ಆರ್ M ಯಾರ ಮೇಲೂ ಎಫ್ ಐ ಆರ್ ದಾಖಲಾಗಬಹುದು ಸ್ವಿಸ್ ಬ್ಯಾಂಕ್ ಅಕೌಂಟು ಮತ್ತೆ ಬುಗ್ಗಿಲ್ ಹೇಳ್ಬಹುದು ನಿಮ್ಮ ಬಗ್ಗೆ ಕತೆ ಕವನಗಳು ಹುಟ್ಕೊಳ್ಳಬಹುದು

ವಾಟರ್ ಟ್ಯಾಂಕ್ನ ಬ್ಲಾಸ್ಟ್ ಮಾಡೋ ಚಿಂತನೆ ನಡೀತಾ ಇದೆ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಯಾವುದು ವಾಟರ್ ಟ್ಯಾಂಕ್ ಅನ್ನುವಂಥದ್ದು ಓಕೆ ಸೊ ಸಿಟಿಜನ್ಶಿಪ್ ಅಥವಾ ಅದೇನು ಹೇಳ್ತಾರೆ ಸಿಟಿಜನ್ಶಿಪ್ ಅದು ಸಿಗಬಹುದು ಯಾರಿಗೂ ಸೊ ವಿ ಜೆ ಎಮ್ ಎಮ್ ಎಸ್ ಎಸ್ ಡಬ್ಲ್ಯೂ ಟಿ ಜಿ ಎಫ್ ಐ ಆರ್ ಅಂತ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ವಾಗ್ದೇವಿ ಕುಟುಂಬ ವಸುದೈವಕ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ನಗ್ನಗ್ತಾ ಇರಿ ಅನ್ನೋದ್ ದೈಹಾರಿಯರಿಗೆ ಮದುವೆ ಬರ್ತಾ ಇದೆ ಕಂಗ್ರಾಚುಲೇಷನ್ ನಮಸ್ತೆ ಯಾರು ಮೂರನೇದು ಆಯ್ಕೆ ಮಾಡಿದಿರ ಬನ್ನಿ ನೋಡೋಣ ನಿಮ್ಮ ವಾರದ ರೀಡಿಂಗ್ ಏನಿಕ್ಕಿದೆ ಏನಿದೆ ನೋಡೋಣ ನಿಮ್ಮ ಮೇಲೆ ಪ್ರಯೋಗಗಳು ನಡೀತಾ ಇದ್ರೆ ಅಥವಾ ಏನು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮಾರ್ಗ ಏನು ಅಂತ ತಿಳ್ಕೊಳ್ಳಿ ಯಾವ ಮಾರ್ಗನೂ ನನಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಸರಿಪಡಿಸ್ಕೊಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಧ್ಯಾನ ಮಾಡಿ ಅಂತ ಇದೆ ಮೂರು ಗ್ರೂಪಿಗೂ ಮೂರು ಗುಂಪುಗಳಿಗೂ ಸೀತಾದೇವಿ ಬಂದಿದ್ದಾರೆ ಸೊ ನಿಮ್ಮ ವನ್ವಾಸ ಅಂತ್ಯ ಆಗುವಂತ ಸಮಯ ಬಂದ್ ಅಂತ ಅನ್ಸುತ್ತೆ ನಿಮ್ಮ ಶತ್ರುಗಳೆಲ್ಲವರು ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ ಭೂ ವರಹ ಸ್ವಾಮಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಆಂಜನೇಯರ ಆಶೀರ್ವಾದ ಶಿವ ಪಾರ್ವತಿಯ ಆಶೀರ್ವಾದ ಇಲ್ಲಿ ಇದೆ ಸಿಂಗಲ್ ಪೇರೆಂಟ್ಸ್ ಯಾರಿದ್ದೀರಾ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಮತ್ತೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ನನಗೆ ಬೇಡವೇ ಬೇಡ ರಿಯೂನಿಯನ್ ಅನ್ನೋರಿಗೆ ಬೇಡ ಬಿಟ್ಟಾಕಿ ಅದಕ್ಕೆ ಯಾಕಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ ಆದ್ರೆ ಆಗಲಿ ಹೋದರೆ ಹೋಗ್ಲಿ ಯಾರಿಗೆ ಬೇಕಾದರೂ ಆಗಲಿ ಯಾರಿಗೆ ಬೇಡವೋ ಅದು ಬೇಡ ಧ್ಯಾನ ಮಾಡಿ ಒಳ್ಳೆ ಪಾರ್ಟ್ನರ್ಶಿಪ್ ಸಿಗ್ತಾರೆ ನಿಮಗೆ ಒಂದು ಧ್ಯಾನದ ಮುಖೇನ ನಿಮ್ಮ ಎನರ್ಜಿ ಅಪ್ಡೇಟ್ ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಯಾರ್ದೋ ಹಸು ಕಳೆದು ಹೋಗುತ್ತೆ ಅದು ನೀರಿನ ಹತ್ರ ಕಾಡಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ ಅಲ್ಲಿ ಶಿವನ ಗುಡಿ ಹತ್ರ ಅದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಡೆಯೂರು ಸಿದ್ಧಲಿಂಗೇಶ್ವರರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ ದುಷ್ಟ ಪ್ರಾಣಿಗಳ ಬಗ್ಗೆ ಚಿಂತೆ ಬೇಡ ಭಗವಂತ ಎಲ್ಲವನ್ನೂ ಕೂಡ ತನ್ನೊಳಗೆ ಸಮಾಹಿತ ಮಾಡ್ಕೊಳ್ತಾನೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅಧಿಕಾರ ಅಧಿಕಾರದಲ್ಲಿ ಹಿಂದೆ ಏನೋ ಒಂದು ತಪ್ಪು ಮಾಡಿ ಕೆಲಸ ಕಳ್ಕೊಂಡಿದ್ರೆ ಅಥವಾ ನಿಮ್ಮ ಪೋಸ್ಟಿಗೆ ಬೇರೆಯವ್ರು ಬಂದಿದ್ರೆ ಆ ಪೋಸ್ಟ್ ವಾಪಸ್ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಭೂಮಿಯ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆಗಳು ಇದೆ ಸೊ ಯಾರು ಏನೇ ಮಾಡಿದ್ರು ಯು ವಿಲ್ ಬಿ ಪ್ರೊಟೆಕ್ಟೆಡ್ ಇನ್ ವಿತ್ ಯುವರ್ ಹೈಯರ್ ಸೆಲ್ಫ್ ಅನ್ನುವಂಥದ್ದು ಇದು ನಿಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿ ಇರುತ್ತೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ ಲವ್ ಅಲ್ಲಿ ಸಕ್ಸಸ್ ಇದೆ ಮ್ಯಾರೇಜ್ ಲೈಫ್ ಅಲ್ಲಿ ಸಕ್ಸಸ್ ಇದೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದು ಸದ್ಯಕ್ಕೆ ಎರಡರ ಮಧ್ಯ ಸಿಕ್ಕಾಕೊಂಡು ಒದ್ದಾಡಬೇಡಿ ಒಂದು ಒನ್ ಒನ್ ಟೈಮ್ ಒನ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ ಹೆಚ್ಚು ಥರ್ಡ್ ಬಾಡಿ ಸಿಚುವೇಶನ್ ಇಂದ ದೂರ ಇದ್ರೆ ಬೆಟರ್ ಅನ್ನುವಂಥದ್ದು ಇದೆ ಥರ್ಡ್ ಬಾಡಿ ಸಿಚುವೇಶನ್ ಗೆ ನೀವು ಗುಡ್ ಬೈ ಹೇಳೋವರೆಗೂ ಹೊಸ ಪ್ರೀತಿಗೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ತುಂಬಾ ಪ್ರೀತಿ ಬರ್ತಾ ಇದೆ ಮನೆ ವಿಚಾರದಲ್ಲಿ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ ಮನೆ ಕೂಡ ಬೇಡ ಸದ್ಯಕ್ಕೆ ಪ್ರಯಾಣ ಕೂಡ ಬೇಡ ಮನೆ ಬದಲಾವಣೆ ಪ್ರಯಾಣದ ಬದಲಾವಣೆ ಬೇಡ ಅನ್ನುವಂಥದ್ದು ಇಟ್ ಮೀನ್ಸ್ ನೀವು ಇವಾಗ ಎಲ್ಲಾದ್ರೂ ಪ್ರಯಾಣ ಮಾಡಬೇಕು ಅಥವಾ ಮನೆ ಚೇಂಜ್ ಮಾಡಬೇಕು ಅಂತ ಇದ್ರೆ ಮನೇನ ಚೇಂಜ್ ಮಾಡಬೇಡಿ ಅಟ್ಲೀಸ್ಟ್ ಈ ವೀಕ್ ಬೇಡ ಅನ್ನುವಂಥದ್ದು ಇದೆ ಬ್ರೇಕಪ್ ಆಗುವಂಥ ಸಾಧ್ಯತೆ ಇದೆ ಬ್ರೇಕ ಬ್ರೇಕಪ್ ಆದವರು ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ತುಂಬ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಗೌರವಧನ ಬರುವಂಥ ಸಾಧ್ಯತೆ ಇದೆ ಐಟ್ ಮೀನ್ ಒಂದು ಫಿಫ್ಟೀನ್ ಲ್ಯಾಕ್ವರೆಗೂ ಯಾರಿಗೋ ಇಲ್ಲಿ ಗೌರವಧನ ಬರುತ್ತೆ ಅಂತ ಬರ್ತಾ ಇದೆ ನನಗೆ ಗೊತ್ತಿಲ್ಲ ಯಾರಿಗೆ ಅಂತ ಯಾರಿಗೆ ಬಂದ್ರೂ ಕೃತಜ್ಞತೆ ಪೂರ್ವಕವಾಗಿ ಸ್ವೀಕಾರ ಮಾಡಿ ಅದು ನಿಮ್ಮ ಐ ಮೀನ್ ಐ ನೋ ಬಟ್ ಆ ಥರ ಇದೆ ಇಲ್ಲಿ ನಿಮ್ ನಿಮ್ಗೆ ಸಲ್ಬೇಕಾಗಿರೋದದು ಅದನ್ನ ಸ್ವೀಕಾರ ಮಾಡಿ ಅನ್ನುವಂಥದ್ದು ಟೆಂಪರೆನ್ಸ್ ಬರ್ತಾ ಇದೆ ಸೊ ಬ್ಯಾಲೆನ್ಸ್ ಅಲ್ಲಿ ಇರಿ ಸ್ವಲ್ಪ ಪರೀಕ್ಷೆಯ ಸಮಯ ಇದು ಸೊ ಕೂಲ್ ಡೌನ್ ಆಗಿ ಇರಿ ಅನ್ನುವಂಥದ್ದು ಇದೆ ನ್ಯಾಯಾಲಯದ ತೀರ್ಪು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ತಾಯಿ ದೇವಿಯ ಆಶೀರ್ವಾದ ಇದೆ ಇಲ್ಲಿ ಅಂಗಾಳ ಪರಮೇಶ್ವರಿ ದೇವಿ ಇದ್ದಾರೆ ಜೊತೆಗೆ ಕಾನೂನು ಕೂಡ ನಿಮ್ದೇ ಹೇಳ್ತಾ ಇದೆ ನಿಮ್ ಬಗ್ಗೆನೆ ಮಾತಾಡ್ತಾ ಇದೆ ಸೊ ನಿಮ್ಗೆ ಪ್ರೊಟೆಕ್ಷನ್ ಇದೆ ಪಾಪು ಬರೋದ್ರಲ್ಲಿ ಇದೆ ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ ಬಿಸ್ನೆಸ್ ಚೆನ್ನಾಗಾಗತ್ತೆ ನಿಮ್ಮ ಸೌಂದರ್ಯ ವೃದ್ಧಿ ಆಗತ್ತೆ ಒಳ್ಳೆ ಪಾರ್ಟ್ನರ್ ಬರ್ತಾರೆ ಆಗ್ಲೇ ಹೇಳ್ದಂಗೆ ಸಿಂಗಲ್ ಪೇರೆಂಟ್ ಯಾರಿದೀರ ಅವರಿಗೆ ಈ ವಾರ ಕಳೆದ ಮೇಲೆ ತುಂಬಾನೇ ಬದಲಾವಣೆ ಇದೆ ಫೈನಾನ್ಷಿಯಲ್ ವಿಚಾರವಾಗೂ ಬದಲಾವಣೆ ಇದೆ ಇಲ್ಲಿ ಆ ತಾಯಿ ಶಕ್ತಿ ಎರಡ್ ಸತಿ ಬಂದಿದೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ ಶಕ್ತಿ ದೇವತೆಯ ಆಶೀರ್ವಾದ ಕೂಡ ಇದೆ ಇಲ್ಲ ನೋಡಿ ಅಂಗಾಳ ಪರಮೇಶ್ವರಿ ಎರಡು ಸತಿ ಬಂದಿರೋದ್ರಿಂದ ಆ ಶಕ್ತಿ ದೇವತೆ ಯಾರೇ ಆಗಿರ್ಬಹುದು ನಿಮ್ಮ ನಂಬಿಕೆಯ ಶಕ್ತಿ ದೇವತೆ ನಿಮ್ಮನ್ನ ಎಲ್ಲಾ ಕಡೆಯಿಂದನೂ ರಕ್ಷಣೆ ಒಳಗೆ ಒಳಪಡಿಸಿದೆ ನಿಮ್ಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಆನ್ ದಿ ವೇಲಿ ಇದೆ ಹಾಗಾಗಿ ಈ ವಾರ ಯಾವುದೇ ದುಡುಕಿ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ ಮತ್ತೆ ಬೇರೆ ಎಲ್ಲೂ ಪ್ರಯಾಣ ಹೋಗೋದು ಬೇಡ ಅನ್ನುವಂಥದ್ದು ಸೊ ಹಾಗಾಗಿ ಎಲ್ಲೂ ಹೋಗ್ಬೇಡಿ ಒಂದ್ ವಾರದ ಮಟ್ಟಿಗೆ ಸ್ವಲ್ಪ ಮನೇಲೆ ಇರಿ ಅನ್ನುವಂಥದ್ದು ಇದೆ ಸೊ ಫ್ರೆಂಡ್ಸ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಆ ಫ್ಯಾಮಿಲಿ ಇಶ್ಯೂಸ್ನ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ಯಾಷನ್ ಇದೆ ಇಬ್ರು ಮಧ್ಯ ತುಂಬಾ ಅಟ್ರಾಕ್ಷನ್ ಇದೆ ಸೊ ಎಸ್ ಒಬ್ರನ್ನೊಬ್ರು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಫಾಸ್ಟ್ ಪರ್ಸನ್ ಮತ್ತೆ ಬರ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಏನೋ ಒಂದು ಸತ್ಯ ಗೊತ್ತಾಗ್ತಾ ಇದೆ ಒಬ್ಬರ ಮೇಲೆ ಒಬ್ರು ಎಷ್ಟು ಡಿಪೆಂಡ್ ಆಗ್ತೀರಾ ಆಗ್ಬಾರ್ದು ಇದು ನಿಮ್ಗೆ ಬಿಟ್ಟಂತ ವಿಚಾರ ಕೆಲವ್ರಿಗೆ ನಿಜವಾಗ್ಲು ರೊಮ್ಯಾನ್ಸ್ ಆಫ್ ಲೈಫ್ ಟೈಮ್ ಬರುವಂತ ಸಾಧ್ಯತೆ ಇದೆ ಟ್ರೂ ಲವ್ ಬರುವಂತ ಸಾಧ್ಯತೆ ಇದೆ ಇದೆಲ್ಲದ್ರ ಮಧ್ಯೆ ನೀವು ಸದ್ಯಕ್ಕೆ ನಿಮ್ಮ ಕೆರಿಯರ್ ನಿಮ್ಮ ಫೈನಾನ್ಶಿಯಲ್ ಕಡೆ ಗಮನ ಕೊಡ್ಬೇಕಾದಂತ ಅಗತ್ಯ ಇದೆ ಅಂತ ಹೇಳ್ತಾ ಇದೆ ಸಿಚುವೇಶನ್ ವಿಲ್ ಇಂಪ್ರೂವ್ ವಿತ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ ಅನ್ಲೈಕ್ಲಿ ಇದೆ ಸೊ ಇನ್ನ ಕೆಲವು ತಿಂಗಳು ಬೇಕು ಅದಾದ್ಮೇಲೆ ನೀವ್ ಅನ್ಕೊಂಡಂಗ ಆಗತ್ತೆ ಅಂತ ಇದೆ ರೊಮ್ಯಾನ್ಸ್ ಇದೆ ಸೋಲ್ ಬರುವಂತ ಸಾಧ್ಯತೆಗಳು ಇದೆ ಸೊ ನೋ ಅಂತನೂ ಇದೆ ಎಸ್ ಅಂತನೂ ಇದೆ ದೇರ್ ಈಸ್ ಸಮ್ಥಿಂಗ್ ಬೆಟರ್ ಅಗೇನ್ ನೋ ಅಂತ ಇದೆ ಸೊ ನೋ ಎಸ್ ನೋ ಎಸ್ ಎರಡು ಬಂದಿದೆ ಸೊ ನಿಮಗೆ ಬಿಟ್ಟಂಥ ವಿಚಾರ ಫರ್ಗಿವ್ನೆಸ್ ಇದೆ ಕ್ಷಮೆ ಕೇಳ್ತಿರೋ ಕ್ಷಮೆ ಕೊಡ್ತಿರೋ ಅದು ಕೂಡ ನಿಮಗೆ ಬಿಟ್ಟಂಥ ವಿಚಾರ ಸೊ ಸ್ವಲ್ಪ ಲೆಟರ್ಸ್ ನೋಡುವ ಐದು ಒಂಬತ್ತು ಎಂಟು ಹನ್ನೆರಡು ಒಂದು ನಾಲ್ಕು ನಂಬರ್ ಇಂಪಾರ್ಟೆಂಟು ಚಂದ್ರ ಶಾಂತಿ ಸ್ವಲ್ಪ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಮಕರ ವೃಶ್ಚಿಕ ಕನ್ಯಾ ರಾಶಿ ಇಂಪಾರ್ಟೆಂಟ್ ಇದೆ ಧನಸ್ಸು ಮೀನ ಮೇಷ ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಇದೆ ಚುಕ್ಕು ಬುಕ್ಕು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತೀರಾ ಯಾರು ಅಂತ ಇದೆ ವಾ ನಿಮ್ಮ ಫಾರಿನ್ ಆಸೆ ಕನಸುಗಳು ಈಡೇರುತ್ತೆ ಯಾರಿಗೂ ಸಬ್ ಮರಿನ್ ಆಸೆ ಶುರು ಆಗಿದೆ ಖಂಡಿತ ಈಡೇರಿಸ್ತೀವಿ ಅಂತ ಯಾರು ಹೇಳ್ತಾ ಇದ್ದಾರೆ ಅತಿಥಿ ಬರುವಂತ ಸಾಧ್ಯತೆ ಇದೆ ಪಾಪು ಬರುತ್ತೆ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ದುಡ್ಡು ಬರುತ್ತೆ ರಿಲೇಶನ್ಶಿಪ್ ಗ್ರೋತ್ ಇದೆ ಸ್ಟಾರ್ ಸೀಡಿದ್ದೀರಾ ನಿಮ್ಮ ಸೋಲ್ ಮಿಷನ್ ಅನ್ನ ಮರಿಬೇಡಿ ಅನ್ನುವಂಥದ್ದು ಇದೆ ತುಂಬಾನೇ ಕೈ ಕೆಲಸ ಮಾಡ್ತಾ ಇದ್ದಾರೆ ಈ ವಿಲೈ ಎನರ್ಜಿ ಜಾಸ್ತಿ ಇದೆ ಅದರಿಂದ ಒಂಚೂರು ಪ್ರೊಟೆಕ್ಷನ್ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಥರ್ಡ್ ಐ ಚಕ್ರನ ಕ್ಲೆನ್ಸ್ ಮಾಡಿಕೊಡಿ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ಸಾಧ್ಯ ಆದಷ್ಟು ನಿಮ್ಮ ಕೈಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಕೈಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಕೈಗಳಿಗೆ ರಕ್ಷೆ ನಿಮ್ಮ ಕಣ್ಣುಗಳಿಗೆ ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಲ್ ಡಿ ಡೆಲ್ಲಿ ಓಕೆ ಡೆಲ್ಲಿಲಿ ಸ್ವಲ್ಪ ಬ್ಲಾಸ್ಟಿಂಗ್ ಪ್ಲಾನ್ಗಳು ನಡೀತಾ ಇದೆ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಕೆಲವರು ಸುಳ್ಳು ಹೇಳ್ತಾರೆ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಶವಂತ್ ಅಂತ ಕೇಳಿಸ್ತಾ ಇದೆ ಸೊ ಬಿ ಎಸ್ ಬಸ್ಸಲ್ಲೂ ಕೂಡ ಕೆಲವು ಅಹಿತಕಾರಿ ಘಟನೆಗಳು ನಡಿಬಹುದು ಬಿ ಎಸ್ ಡಿ ಎಂ ಡಿ ಎಂ ಡಿ ಎಂ ಎಸ್ ಎಂ 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 ಎಸ್ ಎಂ ಎಂ ಎಸ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ನಾವು ವಹಿಸಿ ಅನ್ನುವಂಥದ್ದು ಇದೆ ಬಿ ಎಸ್ ವಿ ಎಸ್ ನಿಮ್ಮ ಎಕ್ಸ್ ಬರ್ತಾರೆ ವಾಪಸ್ ಅನ್ನುವಂಥದ್ದು ಇದೆ ಫೆಬ್ರವರಿ ಮಂತ್ ಇಂಪಾರ್ಟೆಂಟ್ ಇರ್ಬೋದು ಅನ್ನುವಂಥದ್ದು ಕೂಡ ಇದೆ ಡೆಲ್ಲಿ ಸುಲ್ತಾನರು ಅಂತ ಕೂಡ ಕೇಳಿಸ್ತಾ ಇದೆ ಏನು ಅಂತ ಗೊತ್ತಿಲ್ಲ ನನಗೆ ಡೆಲ್ಲಿ ಸುಲ್ತಾನಿಗೆ ಸಂಬಂಧಪಟ್ಟಂಗೆ ಇಯರ್ ಮತ್ತೆ ವೀಕ್ ಅಂತ ಕೇಳಿಸ್ತಾ ಇದೆ ಇಯರ್ ಮತ್ತು ವೀಕ್ ಅಂತ ಕೇಳಿಸ್ತಾ ಇದೆ ಎಲ್ ಡಿ ಇಂಪಾರ್ಟೆಂಟ್ ಎಲ್ ಡಿ ಇಂಪಾರ್ಟೆಂಟ್ ಎಲ್ ಡಿ ನೋ ಡಿ ಎಲ್ ಓ ಗೊತ್ತಿಲ್ಲ ಒಟ್ನಲ್ಲಿ ಇದೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಎಂ ಎಂ ಎಸ್ ವಿ ಡಿ ಎಲ್ ಜಿ ಯು ಎಲ್ ವೈ ಡಬ್ಲ್ಯೂ ವಿ ಎಫ್ ಇ ಅಂತ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ದಯವಿಟ್ಟು ಯಾವುದೇ ಕಾರಣಕ್ಕೂ ಕ್ಷಮಿಸ್ಬೇಡಿ ನಿಮ್ ಜೀವನಕ್ಕೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಪಾಡಿಗೆ ನೀವಿದ್ರೂ ನಿಮ್ಮ ಜೀವನದಲ್ಲಿ ಇಷ್ಟು ಅಯೋಮಯನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಥವಾ ತೊಂದರೆ ಮಾಡ್ತಾ ಇದ್ದಾರೆ ಅವರು ಅಕ್ಷರಶಃ ನರ್ಕನ ಅನುಭವಿಸ್ತಾರೆ ಅನುಭವಿಸ್ಲೇಬೇಕು ಸೊ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟೂ ಅವರಿಗೆ ಭಗವಂತ ಬಿಡಬಾರ್ದು ಹಾಗಾಗತ್ತೆ ತಲೆಗೆಡ್ಸ್ಕೊಬೇಡಿ ಅವ್ರನ್ನ ಮಾತ್ರ ನಂಬೇಡಿ ಅವ್ರನ್ನ ಮಾತ್ರ ಕ್ಷಮಿಸ್ಬೇಡಿ ಇಲ್ಲಿ ಎರಡ್ ಸತಿ ಆ ತಾಯಿ ಬಂದಿದೆ ಅಂದ್ರೆ ನನ್ಗೆ ಎಷ್ಟು ನಿಮ್ ರೀಡಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ನಾಲ್ಕನೇ ರೀಡಿಂಗ್ ಇದು ನಾಲ್ಗೆ ಎಲ್ಲ ಹೇಗೆ ಕಟ್ ಆಗ್ತಾ ಇದಾರೆ ಅಂದ್ರೆ ಸೊ ಹೇಳಲಿಕ್ಕೂ ಆಗ್ತಿಲ್ಲ ಹಾಗಾಗಿ ಚಿಕ್ಕ ವಿಡಿಯೋ ಮಾಡಿದ್ದೀನಿ ಕ್ಷಮೆ ಇರ್ಲಿ ಚಿಕ್ಕ ವಿಡಿಯೋ ಮಾಡಿದಕ್ಕೆ ಶಿಕ್ಷೆ ಆಗ್ಲಿ ಯಾರ ಅಡ್ಡಿ ಅವರಿಗೆ ಒಳ್ಳೇದಾಗ್ಲಿ